ನಮಸ್ಕಾರ, ಈ ಡಿಜಿಟಲ್ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ಕೆಪಿಸಿಸಿ ಅಧ್ಯಕ್ಷ ಡಾ ಜಿ ಪರಮೇಶ್ವರ್ ನೂತನ ಸರ್ಕಾರದ ಉಪಮುಖ್ಯಮಂತ್ರಿ ಹುದ್ದೆಯನ್ನು ಅಲಂಕರಿಸಿದರು. ಈ ಮೂಲಕ ಜಿಲ್ಲೆಗೆ ಸರ್ಕಾರದ ಪ್ರಮುಖ ಪ್ರಾತಿನಿಧ್ಯ ಸಿಕ್ಕಂತಾಗಿದೆ. ಕೆಪಿಸಿಸಿ ಅಧ್ಯಕ್ಷ ಕೊರಟಗೆರೆ ಶಾಸಕ ಡಾ ಜಿ ಪರಮೇಶ್ವರ್ ಜೆಡಿಎಸ್ ಕಾಂಗ್ರೆಸ್ ಮೈತ್ರಿ ಸರ್ಕಾರದಲ್ಲಿ ಉಪಮುಖ್ಯಮಂತ್ರಿಯಾಗಿ ಸ್ಥಾನ ಪಡೆದು ಈ ಮೂಲಕ ಜಿಲ್ಲೆಗೆ ಸರ್ಕಾರದ ಪ್ರಮುಖ ಪ್ರಾತಿನಿಧ್ಯ ದೊರಕಿದಂತಾಗಿದೆ. ಕಳೆದ ಬಾರಿಯೇ ಡಾ ಪರಮೇಶ್ವರ್ ಮುಖ್ಯಮಂತ್ರಿ ಆಗುವ ಅವಕಾಶವಿತ್ತು. ಕೆಪಿಸಿಸಿ ಅಧ್ಯಕ್ಷರಾಗಿ ಪಕ್ಷ ಸಂಘಟಿಸಿ ಅಧಿಕಾರಕ್ಕೆ ತರಲು ಶ್ರಮಿಸಿದ ಡಾ ಪರಮೇಶ್ವರ್ ಮುಖ್ಯಮಂತ್ರಿ ಸ್ಥಾನಕ್ಕೆ ಅರ್ಹರಾಗಿದ್ದರು. ಆದರೆ ಅವರು ಕೊರಟಗೆರೆಯಲ್ಲಿ ಸೋತು ಜಿಲ್ಲೆಗೆ ಮುಖ್ಯಮಂತ್ರಿ ಪ್ರಾತಿನಿಧ್ಯದ ಅವಕಾಶ ತಪ್ಪಿತು. ಆದರೆ ಈ ಬಾರಿ ಡಾ ಪರಮೇಶ್ವರ್ ಚುನಾವಣೆಯಲ್ಲಿ ಗೆದ್ದು ಕಾಂಗ್ರೆಸ್ನ ಮುಂಚೂಣಿ ನಾಯಕರಾಗಿ ಮೈತ್ರಿ ಸರ್ಕಾರದಲ್ಲಿ ಉಪಮುಖ್ಯಮಂತ್ರಿಯಾದರು. ದೀರ್ಘಾವಧಿಯಲ್ಲಿ ಕೆಪಿಸಿಸಿ ಅಧ್ಯಕ್ಷರಾಗಿ ಹಲವು ಬಾರಿ ಸಚಿವರಾಗಿ ವಿವಿಧ ಖಾತೆಗಳನ್ನು ಸಮರ್ಥವಾಗಿ ನಿಭಾಯಿಸಿದ ಡಾ ಪರಮೇಶ್ವರ್ ಅವರ ಅನುಭವ, ಹಿರಿತನ ಹಾಗೂ ಪಕ್ಷ ನಿಷ್ಠೆಗೆ ಉಪಮುಖ್ಯಮಂತ್ರಿ ಹುದ್ದೆ ದೊರಕಿದೆ. ಡಾ ಪರಮೇಶ್ವರ್ ಉಪಮುಖ್ಯಮಂತ್ರಿಯಾಗಿದ್ದಕ್ಕೆ ಜಿಲ್ಲಾದ್ಯಂತ ಕಾಂಗ್ರೆಸ್ ಕಾರ್ಯಕರ್ತರು ಸಂಭ್ರಮಿಸಿದ್ದಾರೆ. ಎಚ್ಡಿ ಕುಮಾರಸ್ವಾಮಿ ಮುಖ್ಯಮಂತ್ರಿಯಾಗಿ ಹಾಗೂ ಡಾ ಪರಮೇಶ್ವರ್ ಉಪಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸುವ ಸಮಾರಂಭಕ್ಕೆ ಜಿಲ್ಲೆಯ ಎಲ್ಲಾ ಕ್ಷೇತ್ರಗಳಿಂದ ಜೆಡಿಎಸ್ ಕಾಂಗ್ರೆಸ್ ಕಾರ್ಯಕರ್ತರು ಬೆಂಗಳೂರಿಗೆ ತೆರಳಿದ್ರು. ಮೈತ್ರಿ ಸರ್ಕಾರ ಅಸ್ತಿತ್ವಕ್ಕೆ ಬಂದಿದ್ದು ಜೆಡಿಎಸ್ ಕಾಂಗ್ರೆಸ್ ಕಾರ್ಯಕರ್ತರ ಸಡಗರಕ್ಕೆ ಕಾರಣವಾಗಿದೆ. ವಿವಿಧೆಡೆ ಪಕ್ಷದ ಕಾರ್ಯಕರ್ತರು ಸಂಭ್ರಮ ಆಚರಿಸಿದ್ರು. ಕುಮಾರಸ್ವಾಮಿ ಮುಖ್ಯಮಂತ್ರಿಯಾಗಿದ್ದಕ್ಕೆ ತುಮಕೂರಿನಲ್ಲಿ ಮುಖಂಡ ಗೋವಿಂದರಾಜು ನೇತೃತ್ವದಲ್ಲಿ ಕಾರ್ಯಕರ್ತರು ಸಂಭ್ರಮ ಆಚರಿಸಿದರು. ಎಚ್ಡಿ ಕುಮಾರಸ್ವಾಮಿ ಅವರು ರಾಜ್ಯದ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ ಸಂದರ್ಭದಲ್ಲಿ ತುಮಕೂರಿನಲ್ಲಿ ಜೆಡಿಎಸ್ನ ಕಾರ್ಯಕರ್ತರು ಸಂಭ್ರಮ ಆಚರಿಸಿದರು. ಮುಖಂಡ ನಗರ ಜೆಡಿಎಸ್ ಅಭ್ಯರ್ಥಿಯಾಗಿದ್ದ ಗೋವಿಂದರಾಜುರವರ ನೇತೃತ್ವದಲ್ಲಿ ಬಿಜಿಎಸ್ ವೃತ್ತದಲ್ಲಿ ಕಾರ್ಯಕರ್ತರು ಪಟಾಕಿ ಸಿಡಿಸಿ ಸಿಹಿ ವಿತರಿಸಿ ಸಂಭ್ರಮಿಸಿದರು. ರಾಜ್ಯದ 25ನೇ ಮುಖ್ಯಮಂತ್ರಿಯಾಗಿ ಕುಮಾರಸ್ವಾಮಿ ಪ್ರಮಾಣ ವಚನ ಸ್ವೀಕರಿಸಿದರು. ಸರ್ಕಾರ 5 ವರ್ಷಗಳ ಕಾಲ ಸ್ಥಿರವಾಗಿ ಉತ್ತಮ ಆಡಳಿತ ನೀಡಲಿದೆ. ಪ್ರಣಾಳಿಕೆಯ ಎಲ್ಲ ಕಾರ್ಯಕ್ರಮಗಳನ್ನು ಕುಮಾರಸ್ವಾಮಿ ಸರ್ಕಾರ ಜಾರಿಗೊಳಿಸಲಿದೆ ಎಂದು ಗೋವಿಂದರಾಜು ವಿಶ್ವಾಸ ವ್ಯಕ್ತಪಡಿಸಿದರು. ಇಂದು 25ನೇ ರಾಜ್ಯದ ಮುಖ್ಯಮಂತ್ರಿಯಾಗಿ ಕುಮಾರಣ್ಣ ಅವರು ಪ್ರಮಾಣ ವಚನವನ್ನು ಸ್ವೀಕರಿಸಿದ್ದಾರೆ. ಈ 5 ವರ್ಷ ಕುಮಾರಣ್ಣ ಅವರು ಸ್ಥಿರ ಸರ್ಕಾರವನ್ನು ಈ ರಾಜ್ಯಕ್ಕೆ ಕೊಟ್ಟೇ ಕೊಡ್ತಾರೆ ಅಂತೇಳಿ ಈ ವಾಹಿನಿ ಮುಖಾಂತರ ನಾವೆಲ್ಲ ತಿಳಿಸ್ತಾ ಇದ್ದೀವಿ. ಇವತ್ತು ತುಮಕೂರಿನಲ್ಲಿ ಈ ಒಂದು ಹಬ್ಬವನ್ನು ಆಚರಣೆ ಮಾಡಿದ್ದೀವಿ. ಕುಮಾರಣ್ಣ ಅವರು ಪ್ರಮಾಣ ವಚನವನ್ನು ಸ್ವೀಕರಿಸಿದಂಥ ದಿನ, ಈ ನೂತನ ಮುಖ್ಯಮಂತ್ರಿಯಾಗಿರುವಂಥ ದಿನ, ಇವತ್ತು ಒಂದು ಹಬ್ಬದ ವಾತಾವರಣ ತುಮಕೂರಿನಲ್ಲಿ ನೀವೆಲ್ಲ ನೋಡಿದ್ರಿ. ತುಮಕೂರಿನಲ್ಲಿ ಹಬ್ಬದ ವಾತಾವರಣ ಇದೆ, ಸ್ಥಿರ ಸರ್ಕಾರವನ್ನು ಮಾಡ್ತಾರೆ, ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನು ಕುಮಾರಣ್ಣ ಅವರ ಪ್ರಣಾಳಿಕೆಯಲ್ಲಿ ರೈತರ ಸಾಲ ಮನ್ನಾ ಸಾಕಷ್ಟು ಕಾರ್ಯಕ್ರಮಗಳನ್ನು ಕೊಡ್ತಾ ಇದ್ದಾರೆ. ಮುಂದೆ 5 ವರ್ಷನೂ ಒಳ್ಳೊಳ್ಳೆ ಕಾರ್ಯಕ್ರಮಗಳು ಕೊಡ್ತಾರೆ. ಇನ್ನು ಮುಂದೆನೂ ಈ ಸರ್ಕಾರ, JDS ಹಾಗೂ ಕಾಂಗ್ರೆಸ್ ಸಮ್ಮಿಶ್ರ ಸರ್ಕಾರ 20 ವರ್ಷ ನಿರಂತರವಾಗಿ ಇರುತ್ತೆ ಅಂತೇಳಿ ಈ ವಾಹಿನಿ ಮುಖಾಂತರ ತಿಳಿಸ್ತೀನಿ. ರಾಜ್ಯದ ಜನ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರ ಮೇಲೆ ದೊಡ್ಡ ನಿರೀಕ್ಷೆ ಇಟ್ಟುಕೊಂಡಿದ್ದಾರೆ. ಎಲ್ಲ ನಿರೀಕ್ಷೆಗಳನ್ನು ಕುಮಾರಸ್ವಾಮಿ ಜಾರಿಗೊಳಿಸುವರು ಎಂದು ಹೇಳಿದರು. ಕಾಂಗ್ರೆಸ್ ಜೆಡಿಎಸ್ ಮೈತ್ರಿ ಸರ್ಕಾರ ಅಸ್ತಿತ್ವಕ್ಕೆ ಬರುವುದನ್ನು ಟೀಕಿಸಿ ಬಿಜೆಪಿ ಕರಾಳ ದಿನವನ್ನು ಆಚರಿಸಿತು. ತುಮಕೂರಿನಲ್ಲಿ ಶಾಸಕ ಜ್ಯೋತಿ ಗಣೇಶ್ ನೇತೃತ್ವದಲ್ಲಿ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು. ಕಾಂಗ್ರೆಸ್ ಜೆಡಿಎಸ್ ಮೈತ್ರಿಯಿಂದಾಗಿ ನೂತನ ಸರ್ಕಾರ ರಚನೆಯಾಗುತ್ತಿರುವ ಈ ಸಂದರ್ಭದಲ್ಲಿ ಬಿಜೆಪಿ ಕಾರ್ಯಕರ್ತರು ಕಪ್ಪುಪಟ್ಟಿ ಧರಿಸಿ ಕರಾಳ ದಿನಾಚರಣೆ ಆಚರಿಸಿದರು. ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಹಾಗೂ ನೂತನ ಶಾಸಕ ಜ್ಯೋತಿ ಗಣೇಶ್ ನೇತೃತ್ವದಲ್ಲಿ ಬಿಜೆಪಿ ಮುಖಂಡರು ಸೇರಿದಂತೆ 100 ಕಾರ್ಯಕರ್ತರು ತುಮಕೂರಿನ ಟೌನ್ಹಾಲ್ ವೃತ್ತದಲ್ಲಿ ಕರಾಳ ದಿನಾಚರಣೆ ಆಚರಿಸಿ ಅಪವಿತ್ರ ಮೈತ್ರಿ ಸರ್ಕಾರದ ವಿರುದ್ದ ಘೋಷಣೆಗಳನ್ನು ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಕಾಂಗ್ರೆಸ್ ಮತ್ತು ಜೆಡಿಎಸ್ ಮುಖಂಡರುಗಳು ಚುನಾವಣೆ ಸಂದರ್ಭದಲ್ಲಿ ಪರಸ್ಪರ ಆರೋಪ ಪ್ರತ್ಯಾರೋಪಗಳನ್ನು ಮಾಡುತ್ತಿದ್ದವರೇ ಇಂದು ಅಧಿಕಾರ ಆಸೆಗಾಗಿ ಮೈತ್ರಿ ಮಾಡಿಕೊಂಡಿದ್ದಾರೆಂದು ಬಿಜೆಪಿ ಮುಖಂಡ ಶಿವಪ್ರಸಾದ್ ಟೀಕಿಸಿದರು. ಸಿದ್ದರಾಮಯ್ಯರವರು ತಮ್ಮ ಅಧಿಕಾರದ ಅವಧಿಯಲ್ಲಿ ನಡೆಸಿದ ಭ್ರಷ್ಟಾಚಾರದಿಂದಾಗಿ ಜೈಲಿಗೆ ಹೋಗುವ ಭಯದಲ್ಲಿ ಯಡಿಯೂರಪ್ಪರಿಗೆ ಅಧಿಕಾರ ಸಿಗದಂತೆ ಹುನ್ನಾರ ನಡೆಸಿದ್ದಾರೆಂದು ದೂರಿದರು. ಯಾವ ಚುನಾವಣೆ ಮುಂಚೆ ಚುನಾವಣಾ ಪೂರ್ವದಲ್ಲಿ ಪರಸ್ಪರ ಕೆಸರಿಚ್ಚಿ ಪರಸ್ಪರ ಆರೋಪಗಳನ್ನು ಮಾಡಿಕೊಂಡು ಪರಸ್ಪರ ವೈಯಕ್ತಿಕವಾಗಿ ಟೀಕೆ ಟಿಪ್ಪಣಿಗಳನ್ನು ಮಾಡಿದಂತಹ
ಕುಮಾರಸ್ವಾಮಿ ಮತ್ತು ಸಿದ್ದರಾಮಯ್ಯನವರು ಕೇವಲ ಅಧಿಕಾರಕ್ಕೋಸ್ಕರ ಕುರ್ಚಿಗೋಸ್ಕರ ಎಲ್ಲ ಸೈದ್ಧಾಂತಿಕ ವಿಚಾರಗಳನ್ನ ಪಕ್ಕಕ್ಕಿಟ್ಟು ಜನಾದೇಶವನ್ನು ಧಿಕ್ಕರಿಸಿ ಅವರಿಬ್ಬರು ಕೂಡ ಅಪವಿತ್ರ ಮೈತ್ರಿ ಮಾಡಿಕೊಂಡು ಕುಮಾರಸ್ವಾಮಿ ಅವರಿಗೆ ಬೇಸರದ ಬೆಂಬಲವನ್ನು ಕೊಡ್ತೀನಿ ಅಂತೇಳಿ ಸಿದ್ದರಾಮಯ್ಯವರು ಮತ್ತು ಕಾಂಗ್ರೆಸ್ ಪಾರ್ಟಿ ಹೇಳಿದೆ. ದುರಂತ ಕಾಂಗ್ರೆಸ್ನ ಪರಿಸ್ಥಿತಿ ಇಷ್ಟು ಹೀನಾಯ ಪರಿಸ್ಥಿತಿಗೆ ಬರುತ್ತೆ ಅಂತೇಳಿ ಅಂದ್ಕೊಂಡಿರಲಿಲ್ಲ. ಯಾವ ಸಿದ್ದರಾಮಯ್ಯನವರು ಚುನಾವಣಾ ಸಂದರ್ಭದಲ್ಲಿ ನಮ್ಮ ಅಪ್ರಾಣಿಗೂ ಮುಖ್ಯಮಂತ್ರಿ ಆಗಲ್ಲ ಕುಮಾರಸ್ವಾಮಿಯವರು, ಅವರ ಅಪ್ರಾಣಿಗೂ ಮುಖ್ಯಮಂತ್ರಿ ಆಗಲ್ಲ ಕುಮಾರಸ್ವಾಮಿಯವರು ಅಂತೇಳಿ ಪ್ರತಿಯೊಂದು ಕಡೆ ಭರವಸೆಗಳನ್ನು ಅನೇಕ ರೀತಿಯಲ್ಲಿ ಅವರು ಭಾಷಣದಲ್ಲಿ ಹೇಳ್ತಾ ಇದ್ರು. ಅದೇ ಮುಖ್ಯಮಂತ್ರಿ ಅದೇ ಸಿದ್ದರಾಮಯ್ಯನವರು ಮಂಡಿ ಊರಿ ಬೇಸರ ಬೆಂಬಲವನ್ನು ಕೊಡ್ತೀವಿ ಅಂತೇಳಿ ಕುಮಾರಸ್ವಾಮಿ ಅವರನ್ನ ಕೋಗಿರದಂತೆ ಅದರ ಹಿಂದೆ ರಾಜ್ಯದಲ್ಲಿ ಜೆಡಿಎಸ್ ಮತ್ತು ಕಾಂಗ್ರೆಸ್ ಪಕ್ಷದವರು ಮೈತ್ರಿ ಮಾಡಿಕೊಂಡು ಸರ್ಕಾರ ರಚನೆ ಮಾಡಿದರೂ ಸಹ ಕೆಲವೇ ದಿನಗಳು ಮಾತ್ರ ಆಡಳಿತ ನಡೆಸಲು ಸಾಧ್ಯವಾಗಲಿದ್ದು ಆನಂತರ ಮತ್ತೆ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬರಲಿದೆ ಎಂದು ಶಾಸಕ ಜ್ಯೋತಿ ಗಣೇಶ್ ಹೇಳಿದರು. ಕಗ್ಗೊಲೆ ಮಾಡಿ ಇವತ್ತು ರಾಜ್ಯದ ಜನಾದೇಶದ ವಿರುದ್ಧವಾಗಿ ಒಂದು ಅಪವಿತ್ರ ಮೈತ್ರಿಯಾಗಿ ಇವತ್ತು ಏನು ಜೆಡಿಎಸ್ ಕಾಂಗ್ರೆಸ್ ಇವತ್ತು ಸಂಜೆ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಅಧಿಕಾರ ಪ್ರಮಾಣ ವಚನ ಸ್ವೀಕರಿಸ್ತಾ ಇದ್ದಾರೆ, ಅದನ್ನು ಧಿಕ್ಕರಿಸಿ ರಾಜ್ಯಾದ್ಯಂತ ಇವತ್ತು ಬಿಜೆಪಿ ಈ ದಿವಸವನ್ನು ಕರಾಳ ದಿವಸವಾಗಿ ಆಚರಿಸ್ತಾ ಇದೆ. ಏನು ರೈತ ನಾಯಕರಾದಂಥ ಯಡಿಯೂರಪ್ಪನವರ ನೇತೃತ್ವದಲ್ಲಿ, ರಾಷ್ಟ್ರದ ನಮ್ಮ ಮುಖಂಡರಾದಂಥ ನರೇಂದ್ರ ಮೋದಿ ಅಮಿತ್ ಶಾ ಅವರ ನೇತೃತ್ವದಲ್ಲಿ ಕರ್ನಾಟಕದಲ್ಲಿ ಅಭೂತಪೂರ್ವವಾದಂಥ ಒಂದು ಜನರು ನಮ್ಮ ಪರ ತೀರ್ಪನ್ನು ಕೊಟ್ಟಿದ್ದಾರೆ. ಆದರೆ ಎಲ್ಲೋ ಒಂದು ಸಿಂಪಲ್ ಮೆಜಾರಿಟಿಗೆ ಇನ್ನೊಂದು 8-9 ಸೀಟು ನಮಗೆ ಶಾರ್ಟೇಜ್ ಆಗಿದ್ರು ಕೂಡ ಯಡಿಯೂರಪ್ಪನವರು ಎಲ್ಲೂ ಕೂಡ ತಪ್ಪು ಮಾಡ್ದಲ್ಲೇ ಕೊಟ್ಟ ಅಧಿಕಾರವನ್ನು ಅವತ್ತು ರಾಜೀನಾಮೆ ಕೊಟ್ಟು ರೈತರಿಗೋಸ್ಕರ ಈ ದೇಶದ ಜನರಿಗೋಸ್ಕರ ಹೋರಾಡ್ತೀನಿ ಅಂತ ಹೇಳಿದ್ದಾರೆ. ಎಲೆಕ್ಷನ್ ಮುಂಚೆ ಇಷ್ಟೊತ್ತು ನಮ್ಮ ಶಿವಪ್ರಸಾದ್ ಅವರು ಹೇಳ್ದಂಗೆ ಇದೇ ಕಾಂಗ್ರೆಸ್ನ ಸಿದ್ದರಾಮಯ್ಯನವರು ಜೆಡಿಎಸ್ನ ಕುಮಾರಸ್ವಾಮಿ ಅವರು ಯಾವ ರೀತಿ ಕೆಸರೆರ್ಚಾಟ ಆಡಿದ್ರು ಅನ್ನೋದನ್ನ ನಾವೇನು ಕಣ್ಣಾಮುಚ್ಚಾಲೆಲ್ಲ ಮಾಧ್ಯಮ ಮುಖಾಂತರ ಇಡೀ ರಾಜ್ಯದ ದೇಶದ ಜನತೆ ನೋಡಿದ್ದಾರೆ. ಅವರ ಅಪ್ರಾಣಿ ಅವ್ರು ಮುಖ್ಯಮಂತ್ರಿ ಆಗಲ್ಲ, ಅವ್ರು ಮುಖ್ಯಮಂತ್ರಿ ನಾನಾಗಲಿಲ್ಲ ನನ್ನ ಸತ್ತೋಗ್ತೀನಿ ಇಂಥ ಹಲವಾರು ಮಾತುಗಳನ್ನ ಹೇಳಿದಂಥ ನಾಯಕರುಗಳು ಇವತ್ತು ಲಜ್ಜೆಗೆಟ್ಟಿ ಸೈದ್ಧಾಂತಿಕ ಹಿನ್ನೆಲೆ ಬಿಟ್ಟು ಇವತ್ತು ಕೇವಲ ಕುರ್ಚಿಗೋಸ್ಕರ ಒಟ್ಟಿಗೆ ಸೇರಿರೋಂಥ ಒಂದು ಅಪವಿತ್ರ ಸರ್ಕಾರದ ವಿರುದ್ಧ ಇವತ್ತು ನಾವು ಕರಾಳ ದಿವಸವಾಗಿ ಆಚರಿಸ್ತಾ ಇದ್ದೀವಿ. ರಾಜ್ಯಾದ್ಯಂತ ಬಿಜೆಪಿ ಹೋರಾಟ ಮುಂದುವರಿಸುತ್ತೆ, ಮುಂದಿನ ದಿವಸಗಳಲ್ಲಿ ಜನಕ್ಕೆ ಹೋರಾಟಕ್ಕೆ ಮನ್ನಣೆ ಸಿಕ್ಕಿ ಖಂಡಿತವಾಗಿ ಬಿಜೆಪಿ ಸರ್ಕಾರ ಬರುತ್ತೆ ಅಂತ ಈ ಸಂದರ್ಭ ಹೇಳಿಕೆ. ನಗರ ಬಿಜೆಪಿ ಅಧ್ಯಕ್ಷ ಸಿಎನ್ ರಮೇಶ್, ಪ್ರಧಾನ ಕಾರ್ಯದರ್ಶಿ ರವಿಶಯ, ಪಾಲಿಕೆ ಸದಸ್ಯರಾದ ವೆಂಕಟಪ್ಪ, ಕರುಣಾರಾಧ್ಯ, ಮುಖಂಡರುಗಳಾದ ಶಬೀರ್ ಅಹಮದ್, ಗೋಪಿ, ಮಹಿಳಾ ಮುಖಂಡರಾದ ಜ್ಯೋತಿ, ವರಲಕ್ಷ್ಮಿ, ಗೀತಾ ಶಿವಣ್ಣ, ಆದ್ಯ, ಫರ್ಜಾನ ರಹಿಂಜಿ, ಅಂಬಿಕಾ, ಚಂಪಕ, ಜ್ಯೋತಿ ಮತ್ತಿತರೆ ಪ್ರಮುಖರು ಪಾಲ್ಗೊಂಡಿದ್ದರು. ದೇವನಹಳ್ಳಿ ತಾಲೂಕು ವಿಜಯಪುರದಲ್ಲಿ ಅಣ್ಣಮ್ಮ ದೇವಿ ಚೌಡೇಶ್ವರ ದೇವಿ ಜಾತ್ರಾ ಮಹೋತ್ಸವ ಅದ್ದೂರಿಯಾಗಿ ನೆರವೇರಿತು. ದೇವನಹಳ್ಳಿ ತಾಲೂಕಿನ ವಿಜಯಪುರದಲ್ಲಿ ಗಂಗಮ್ಮ ತಾಯಿ, ಅಣ್ಣಮ್ಮ ದೇವಿ, ದುರ್ಗಾದೇವಿ, ಸಫಲಮ್ಮ ದೇವಿ, ಸತ್ಯಮ್ಮ ದೇವಿ, ಚೌಡೇಶ್ವರಿ ದೇವಿಯರ ಜಾತ್ರೆ ಸಡಗರದಿಂದ ಅದ್ದೂರಿಯಾಗಿ ನಡೆಯಿತು. ಅಮ್ಮನವರಿಗೆ 108 ಕಲಸಗಳ ಹೋಮ, ಮಹಾಭಿಷೇಕ, ವಿಶೇಷ ಪೂಜೆ, ಅಲಂಕಾರ ಮತ್ತು ದೇವಾಲಯದ ಬಳಿ ಹೆಸರುಬೇಳೆ ಮಜ್ಜಿಗೆ ಪಾನಕ, ದೇವರಿಗೆ ಮಡಲಕ್ಕಿ, ಅರಿಶಿನ ಕುಂಕುಮ ಹಾಗೂ ಬಳೆ ತೊಡಿಸುವ ಕಾರ್ಯಕ್ರಮ, ವಿಶೇಷ ಹೂವಿನ ಅಲಂಕಾರ ಮಾಡಲಾಗಿತ್ತು. ಪಟ್ಟಣದಲ್ಲಿ ನೆಲೆಸಿರುವ ಅಣ್ಣಮ್ಮ ದೇವಿ, ದುರ್ಗಾದೇವಿ, ಸಫಲಮ್ಮ ದೇವಿ, ಸತ್ಯಮ್ಮ ದೇವಿ, ಚೌಡೇಶ್ವರಿ ದೇವಿಯರ ಜಾತ್ರೆ ಅದ್ದೂರಿಯಾಗಿ ನಡೆಯಿತು. ಬೆಳಗಿನ ಜಾವ ಹೆಣ್ಣು ಮಕ್ಕಳು, ತಾಯಂದಿರು ತಮ್ಮ ತಮ್ಮ ಮನೆಗಳಲ್ಲಿ ತಂಬಿಟ್ಟಿನಲ್ಲಿ ದೀಪಾರತಿ ಮಾಡಿ ದೀಪಕ್ಕೆ ಹೂವಿನಿಂದ ಅಲಂಕಾರ ಸಿಂಗರಿಸಿ ತಲೆ ಮೇಲೆ ಹೊತ್ತು ಸನ್ನಿಧಿಗೆ ಬಂದು ಅವರ ಇಷ್ಟಾರ್ಥ ಈಡೇರಿಕೆಗೆ ಪ್ರಾರ್ಥನೆ ಸಲ್ಲಿಸಿದರು. ಈ ವೇಳೆ ಗಂಗಮ್ಮ ದೇವಿ ಜಾತ್ರಾ ಕಮಿಟಿ ಅಧ್ಯಕ್ಷ ಕೃಷ್ಣಪ್ಪ ಮಾತನಾಡಿ, ಈ ದೇವಸ್ಥಾನ ಮುಜರಾಯಿ ಇಲಾಖೆಗೆ ಒಳಪಟ್ಟಿದ್ದು ಸುಮಾರು 2 ವರ್ಷಗಳಿಂದ ಹಣಕಾಸು ಸನ್ನಿಧಿಯಲ್ಲಿ ಬರುತ್ತಿಲ್ಲ. ದೇವಾಲಯದ ಅಭಿವೃದ್ದಿ ಕಾರ್ಯಕ್ರಮ ಬಾಕಿ ಇವೆ, ಮುಂದೆ ಅಭಿವೃದ್ದಿ ಕಾರ್ಯ ಮಾಡಲಾಗುವುದೆಂದು ಹೇಳಿದರು. ಕಮಿಟಿ ಸದಸ್ಯರಾದ ಸಂಪತ್ ಕುಮಾರ್, ರಾಮಕೃಷ್ಣಪ್ಪ, ನವೀನ್, ರಮೇಶ್, ರಾಜು ಇತರರು ಇದ್ದರು. ಬುಗುಡನಹಳ್ಳಿ ಕೆರೆ ಬರಿದಾಗಿದೆ,
ತುಮಕೂರು ನಗರಕ್ಕೆ ಕುಡಿಯುವ ನೀರಿನ ಸಮಸ್ಯೆ ಎದುರಾಗಿದೆ. ಶಾಸಕ ಜ್ಯೋತಿ ಗಣೇಶ್ ಬುಗುಡನಹಳ್ಳಿ ಕೆರೆಗೆ ಭೇಟಿ ನೀಡಿ ಪರಿಸ್ಥಿತಿಯನ್ನು ಪರಿಶೀಲಿಸಿದರು. ತುಮಕೂರು ನಗರಕ್ಕೆ ಕುಡಿಯುವ ನೀರು ಪೂರೈಸುವ ಬುಗುಡನಹಳ್ಳಿ ಕೆರೆ ಒಂದಾಗಿದೆ. ಇರುವ ನೀರು ಒಂದು ತಿಂಗಳ ಪೂರೈಕೆಗೂ ಸಾಕಾಗುತ್ತಿಲ್ಲ. ಹೇಮಾವತಿ ನೀರು ಹರಿಸಿ ಕೆರೆ ತುಂಬಿಸಿದರೆ ಗತ್ಯಂತರವಿಲ್ಲ. ಶಾಸಕ ಜಿಬಿ ಜ್ಯೋತಿ ಗಣೇಶ್, ನಗರ ಪಾಲಿಕೆ ಸದಸ್ಯರು, ಅಧಿಕಾರಿಗಳು ಬುಗುಡನಹಳ್ಳಿ ಕೆರೆ ಪಿಎಸ್ ಪಾಳ್ಯದ ನೀರು ಶುದ್ದೀಕರಣ ಘಟಕಕ್ಕೆ ಭೇಟಿ ನೀಡಿ ಅಲ್ಲಿನ ನೀರಿನ ಪ್ರಮಾಣ ಪರಿಶೀಲಿಸಿದರು. ಮಳೆ ಬಾರದಿದ್ದರೆ ತುಮಕೂರಿಗೆ ಕುಡಿಯುವ ನೀರಿನ ಅಭಾವ ಎದುರಾಗುತ್ತದೆ. ಅಷ್ಟರೊಳಗೆ ಹೇಮಾವತಿ ನೀರು ಹರಿಸಬೇಕಿದೆ ಎಂದು ಜ್ಯೋತಿ ಗಣೇಶ್ ಹೇಳಿದರು. ಹೊಸ ಸರ್ಕಾರ ಪೂರ್ಣ ಅಸ್ತಿತ್ವಕ್ಕೆ ಬಂದ ನಂತರ ಸಂಬಂಧಿಸಿದ ಸಚಿವರು ಅಧಿಕಾರಿಗಳನ್ನು ಭೇಟಿ ನೀಡಿ ಜಿಲ್ಲೆಗೆ ತುರ್ತಾಗಿ ಹೇಮಾವತಿ ನೀರು ಹರಿಸುವ ಸಂಬಂಧ ಚರ್ಚಿಸಲಾಗುತ್ತದೆ. ಕುಡಿಯುವ ನೀರು ತುರ್ತು ಆದ್ಯತೆ ಆಗಿರುವ ಕಾರಣ ಸರ್ಕಾರ ಕೂಡ ಸ್ಪಂದಿಸುತ್ತದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಹೇಮಾವತಿ ನೀರಿನ ಹೊರತಾಗಿ ನಗರಕ್ಕೆ ಕುಡಿಯುವ ನೀರಿಗೆ ಪರ್ಯಾಯ ವ್ಯವಸ್ಥೆಯಿಲ್ಲ. ಕೊಳವೆಬಾವಿ ನೀರು ಪೂರೈಕೆ ಪರ್ಯಾಯವಲ್ಲ. ಸರ್ಕಾರದ ಮೇಲೆ ಒತ್ತಡ ತಂದು ಬುಗುಡನಹಳ್ಳಿ ಕೆರೆ, ಮರಳೂರು ಕೆರೆ, ಹೆಬ್ಬಾಕ ಕೆರೆ, ಅಮಾನಿಕೆರೆಗೆ ಹೇಮಾವತಿ ನೀರು ತುಂಬಿಸಲು ಪ್ರಯತ್ನ ಮಾಡುವುದಾಗಿ ಜ್ಯೋತಿ ಗಣೇಶ್ ಹೇಳಿದರು. ಇವತ್ತು ತುಮಕೂರು ನಗರದ ಏನೊಂದು ನೀರು ಸರಬರಾಜು ಆಗ್ತಿರುವಂತಹ ಬುಗುಡನಹಳ್ಳಿ ಕೆರೆಗೆ ಮತ್ತು ತುಮಕೂರು ನಗರಕ್ಕೆ ಫಿಲ್ಟರ್ ಆಗಿ ಬರ್ತಿರುವಂತಹ ಒಂದು PNR ಪಾಳ್ಯದಲ್ಲಿರುವಂತಹ ವಾಟರ್ ಫಿಲ್ಟರಿಂಗ್ ಪಾಯಿಂಟ್ಗೆ ಇವತ್ತು ನಮ್ಮ ಎಲ್ಲ ಒಂದು ಉಪಮೇಯರ್ ಅವರು, ನಮ್ಮ ಎಲ್ಲ ಕಾರ್ಪೊರೇಟರ್ಗಳ ಜೊತೆ ಇವತ್ತು ನಾವು ಮತ್ತು ಅಧಿಕಾರಿಗಳು, ನಗರಪಾಲಿಕೆ ಅಧಿಕಾರಿಗಳು ಮತ್ತು ಕರ್ನಾಟಕ ಅರ್ಬನ್ ವಾಟರ್ ಸಪ್ಲೈ ಆ್ಯಂಡ್ ಸಿವೇಜ್ ಡೆವಲಪ್ಮೆಂಟ್ ಬೋರ್ಡ್ ಇವರ ಒಂದು ಅಧಿಕಾರಿಗಳು ಸೇರಿ ಇವತ್ತು ಒಂದು ಪರಿಶೀಲನೆ ಮಾಡಿದ್ದೇವೆ. ತುಮಕೂರು ನಗರಕ್ಕೆ ಕೇವಲ ಇನ್ನು ಒಂದು 15 ದಿವಸದಿಂದ ಒಂದು ತಿಂಗಳಿಗಾಗಷ್ಟು ನೀರು ಮಾತ್ರ ಇಲ್ಲಿ ಉಳಿದಿದೆ. ಮುಂದೆ ಯಾವ ರೀತಿ ತುಮಕೂರು ನಗರಕ್ಕೆ ಒಳ್ಳೆ ಆಗೋ ರೀತಿಯಲ್ಲಿ ತುಮಕೂರು ಅಮಾನಿಕೆರೆ ಇರ್ಬೋದು, ಮಳ್ಳೂರು ಕೆರೆ ಇರ್ಬೋದು ಮತ್ತು ಹೆಬ್ಬಾಕ ಕೆರೆಗೆ ಬೇರೆ ರೀತಿಯಲ್ಲಿ ನೀರನ್ನ, ಹೇಮಾವತಿ ನೀರನ್ನು ತಗೊಂಡೋಗಿ ತುಂಬಿಸ್ಕೊಳ್ಳೋಂಥ ಕೆಲಸ ಯಾವ ರೀತಿ ಮಾಡಬೇಕನ್ನೋ ಒಂದು ಚರ್ಚೆ ಮಾಡಿದ್ದೇವೆ. ಮುಂದಿನ ದಿವಸಗಳಲ್ಲಿ ಎಲ್ಲ ಅಧಿಕಾರಿಗಳು ಮತ್ತು ನಗರಪಾಲಿಕೆ ಸದಸ್ಯರು ಮತ್ತು ಎಲ್ಲ ನಮ್ಮ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ಸ್ಗಳ ಜೊತೆ ಚರ್ಚೆ ಮಾಡಿ, ಜಿಲ್ಲಾಧಿಕಾರಿಗಳಿರ್ಬೋದು ಮತ್ತು ಉನ್ನತ ಮಟ್ಟದ ಮಂತ್ರಿಗಳ ಜೊತೆ ಚರ್ಚೆ ಮಾಡಿ ಇದಕ್ಕೆ ಒಂದು ಶಾಶ್ವತವಾದ ಪರಿಹಾರ ಕೊಡೋದಕ್ಕೆ ಇವತ್ತೊಂದು ಚರ್ಚೆ ಮಾಡಿದ್ದೆವು. ಅವ್ರು ಹೇಳಿದಾಗೆ 1 ತಿಂಗಳಾಗುತ್ತೆ ಅಂತಾರೆ, ಬಟ್ ನೋಡ್ರಿ ಒಂದು 20-25 ದಿವಸ ನೀರಾಗ್ಬೋದು. ಅಲ್ಲ, ಈ ಬೋರ್ವೆಲ್ಗಳು ಎಲ್ಲ ಮುಖಾಂತರ ತಮಗೆಲ್ಲ ಗೊತ್ತಿರೋ ಹಾಗೆ ಕ್ರೈಸಿಸ್ ಬಂದಾಗ ಮಾಡ್ತಾರೆ, ಬಟ್ ಅದು ಯಾವುದೇ ಕಾರಣಕ್ಕೂ ಕೂಡ 1%ಗೂ ಸಾಲೋದಿಲ್ಲ. ಹೇಮಾವತಿ ನೀರು ಬರಬೇಕು, ಮಳೆ ಚೆನ್ನಾಗಾದರೆ ನಮ್ಮ ಒಂದು ಅದೃಷ್ಟ ಅನ್ಕೋಬೇಕು, ಇಲ್ಲ ಅಂದರೆ ಅದೇ ವಾಟರ್ ಟ್ಯಾಂಕರ್ಗಳು ಮುಖಾಂತರ ಮನೆಗೆ ನಾವು ಫೀಡಿಂಗ್ ಬಾಟ್ಲ್ ನೀರು ಕೊಟ್ಟಂಗೆ ಆಗ್ತದೆ. ಅದು ಪೂರ್ತಿ ನೋಡೋಣ ಇದು ಯಾವ ರೀತಿ ಮುಂದಿನ ದಿವಸಗಳಲ್ಲಿ ಮಳೆ ಚೆನ್ನಾಗಾಗಲಿ ಅಂತ ನಾವು ದೇವರಲ್ಲಿ ಬೇಡ್ಕಂತೀವಿ. ತುಮಕೂರು ನಗರದಲ್ಲಿ ಜನಸಂಖ್ಯೆ ವರ್ಷದಿಂದ ವರ್ಷಕ್ಕೆ ಹೆಚ್ಚುತ್ತಿದೆ. ಎಲ್ಲರಿಗೂ ಕುಡಿಯುವ ನೀರು ಪೂರೈಸುವುದು ಸವಾಲಿನ ಕೆಲಸ. ಪದೇ ಪದೇ ನೀರಿನ ಅಭಾವ ಎದುರಾಗದಂತೆ ಶಾಶ್ವತ ಪರಿಹಾರ ಕಲ್ಪಿಸುವ ಸಲುವಾಗಿ ಬುಗುಡನಹಳ್ಳಿ ಕೆರೆಗೆ ಜೊತೆಗೆ ಹೆಚ್ಚುವರಿಯಲ್ಲಿ ಇನ್ನಿತರೆ ಕೆರೆಗಳನ್ನು ಹೇಮಾವತಿ ನೀರು ಸಂಗ್ರಹಿಸಬೇಕಾಗಿದೆ. ಇದಕ್ಕಾಗಿ ಸಚಿವರು ಅಧಿಕಾರಿಗಳ ಜೊತೆ ಚರ್ಚಿಸಿ ಪ್ರಯತ್ನ ಮಾಡುವುದಾಗಿ ಜ್ಯೋತಿ ಗಣೇಶ್ ಹೇಳಿದರು. ಕೋಲಾರದಲ್ಲಿ ಬಿಜೆಪಿ ಕಾರ್ಯಕರ್ತರು ಕಾಂಗ್ರೆಸ್ ಜೆಡಿಎಸ್ ವಿರುದ್ಧ ಕರಾಳ ದಿನವನ್ನು ಆಚರಿಸಿದರು. ರಾಜ್ಯದಲ್ಲಿ ಕಾಂಗ್ರೆಸ್ ಮತ್ತು ಜೆಡಿಎಸ್ ಪಕ್ಷಗಳು ಮಾಡುತ್ತಿರುವ ಅಪವಿತ್ರ ಮೈತ್ರಿ ಸರ್ಕಾರದ ವಿರುದ್ದ ಕೋಲಾರದಲ್ಲಿ ಬಿಜೆಪಿ ಕಾರ್ಯಕರ್ತರು ಕರಾಳ ದಿನಾಚರಣೆ ಆಚರಿಸಿದರು. ರಾಜ್ಯದಲ್ಲಿ ಶೇಕಡ 16% ಮತದಾನ ಪಡೆದಿರುವ ಕೇವಲ 38 ಸ್ಥಾನಗಳನ್ನು ಮತ ಗೆದ್ದಿರುವ ಹಾಗೂ 115 ಸ್ಥಾನಗಳಲ್ಲಿ ತನ್ನ ಠೇವಣಿ ಕಳೆದುಕೊಂಡಿರುವ ಜೆಡಿಎಸ್ ಪಕ್ಷವು ಕಾಂಗ್ರೆಸ್ನೊಂದಿಗೆ ಮೈತ್ರಿ ಮಾಡಿಕೊಂಡು ಮುಖ್ಯಮಂತ್ರಿಯಾಗಿ ಪ್ರಮಾಣವಚನ ಸ್ವೀಕರಿಸುವ ಮೂಲಕ ಅಪವಿತ್ರ ಮೈತ್ರಿಗೆ ನಾಂದಿ ಹಾಡಲಿದ್ದಾರೆಂದು ಬಿಜೆಪಿ ಮುಖಂಡರು ಪ್ರತಿಭಟನೆಯಲ್ಲಿ ಹರಿಹಾಯ್ದರು. ಕೇವಲ 78 ಸ್ಥಾನ ಗಳಿಸಿದ ಕಾಂಗ್ರೆಸ್ ಪಕ್ಷವು ಜೆಡಿಎಸ್ನೊಂದಿಗೆ ಮೈತ್ರಿ ಮಾಡಿಕೊಂಡಿದ್ದು ರಾಜ್ಯದ ಅವನತಿಗೆ ಹಾದಿಯಾಗಿದೆ ಎಂದು ಬಿಜೆಪಿ ಮುಖಂಡರು ಆರೋಪಿಸಿದರು. ಮುಂದಿನ ದಿನಗಳಲ್ಲಿ ಬಿಜೆಪಿ ಮತ್ತೆ ಅಧಿಕಾರಕ್ಕೆ ಬರಲಿದ್ದು ಆಗ ಯಡಿಯೂರಪ್ಪ ಮುಖ್ಯಮಂತ್ರಿಯಾಗುವರೆಂದು ಹೇಳಿದರು. ಡೆಪಾಸಿಟ್ ಕಳ್ಕೊಂಡಿದ್ದಾರೆ ಜೆಡಿಎಸ್ನ ಕುಮಾರಸ್ವಾಮಿ ಅವರು. ಹಾಗಾಗಿ ಇವತ್ತು ಏನು ವಚನ ಭ್ರಷ್ಟ ಕುಮಾರಸ್ವಾಮಿ ಆಗ್ಬೋದು, ವಚನ ಭ್ರಷ್ಟ ಸಿದ್ದರಾಮಯ್ಯ ಆಗ್ಬೋದು. ಸಿದ್ದರಾಮಯ್ಯ ಮಾತು ಮುಂಚೆ ಅವರ ಅಪ್ರಾಣೆ ಅಂತ ಸ್ನೇಹಿತರು ಹೇಳ್ತಾ ಇದ್ರು. ಕುಮಾರಸ್ವಾಮಿನೂ ಹೇಳ್ತಾ ಇದ್ರು ಸಿದ್ದರಾಮಯ್ಯ ಅಪ್ಪನಾನೆ ಸಿದ್ದರಾಮಯ್ಯ ಸಿಎಂ ಆಗಲ್ಲ ಅಂತ. ಸಿದ್ದರಾಮಯ್ಯ ಹೇಳ್ತಾ ಇದ್ರು ಕುಮಾರಸ್ವಾಮಿ ಅವರ ಅಪ್ಪನಾಗೆ ಆಗಲ್ಲ ಅಂತ. ಅವರಿಬ್ಬರು ಅಪ್ಪ ಮೈತ್ರಿಗೆ ನಾಂದಿ ಹೇಳಿದ್ದಾರೆ.
ಇವತ್ತು ಜನಾದೇಶದ ವಿರುದ್ಧ ಏನಿವತ್ತು ಸರ್ಕಾರ ರಚನೆ ಮಾಡ್ತಾ ಇದಾರೆ ಇಡೀ ರಾಜ್ಯದಲ್ಲೇ. ಪಕ್ಷದ ಅಧ್ಯಕ್ಷ ವೆಂಕಟ ಮುನಿಯಪ್ಪ, ಮುಖೇರಿ ನಾರಾಯಣ ಸ್ವಾಮಿ, ಹನುಮಂತರಾಯಪ್ಪ, ಸತ್ಯನಾರಾಯಣ್ ಮತ್ತಿತರರು ಪಾಲ್ಗೊಂಡಿದ್ರು. ಕಮಲೇಶ ಚಂದ್ರ ಆಯೋಗದ ವೇತನ ವರದಿ ಜಾರಿಗೆ ಒತ್ತಾಯಿಸಿ ಕೊರಟಗೆರೆಯಲ್ಲಿ ಅಂಚೆ ನೌಕರರು ಪ್ರತಿಭಟನೆ ನಡೆಸಿದರು. ಕೊರಟಗೆರೆಯಲ್ಲಿ ಗ್ರಾಮೀಣ ಅಂಚೆ ನೌಕರರು ಅನಿರ್ದಿಷ್ಟಾವಧಿ ಮುಷ್ಕರ ಆರಂಭಿಸಿದ್ದಾರೆ. ಎನ್ಎಫ್ಪಿಸಿ, ಎಐಪಿಇಯು ಹಾಗೂ ಜೆಡಿಎಸ್ ಸಂಘಟನೆಗಳ ನೇತೃತ್ವದಲ್ಲಿ ಅಂಚೆ ನೌಕರರು ಹೋರಾಟ ನಡೆಸುತ್ತಿದ್ದಾರೆ. ಕಮಲೇಶ್ ಚಂದ್ರರವರ 7ನೇ ವೇತನ ಆಯೋಗದ ಸಮಿತಿ ನೀಡಿರುವ ವರದಿ ಜಾರಿ ಮಾಡಬೇಕು ಎಂದು ಒತ್ತಾಯಿಸಿ ಪ್ರತಿಭಟನೆ ನಡೆಸುತ್ತಿದ್ದಾರೆ. ಗ್ರಾಮೀಣ ಅಂಚೆ ನೌಕರರಿಗೆ ವೇತನ ತಾರತಮ್ಯ ಮಾಡಲಾಗಿದೆ. ಕೆಲಸಕ್ಕೆ ತಕ್ಕಂತಹ ವೇತನ ದೊರೆಯುತ್ತಿಲ್ಲ. ಹಲವಾರು ವರ್ಷಗಳಿಂದ ಸೇವೆಯಲ್ಲಿರುವವರು ಸೂಕ್ತ ವೇತನ ಪಡೆಯಲಾಗುತ್ತಿಲ್ಲ. ಸರ್ಕಾರ ತಕ್ಷಣ ಕ್ರಮ ಕೈಗೊಂಡು ಕಮಲೇಶ್ ಚಂದ್ರ ಆಯೋಗ ವರದಿ ಜಾರಿಗೊಳಿಸಬೇಕು ಎಂದು ಒತ್ತಾಯಿಸಿದರು. ಅವರಿಗೆ ಪರ್ಮನೆಂಟ್ ಜಾಬ್ ಅಂತ ಕೊಡ್ತಾರೆ, ಆದರೆ ನಮ್ಮ ಈ ಡಿಪಾರ್ಟ್ಮೆಂಟ್ ಅಲ್ಲಿ ಪರ್ಮನೆಂಟ್ ಜಾಬ್ ಅನ್ನೋದೇ ಕೊಟ್ಟಿಲ್ಲ. ಇದನ್ನ ನಾವು ಯಾವುದೇ ಸೆಕ್ರೆಟರಿ, ಸರ್ಕಲ್ ಸೆಕ್ರೆಟರಿ ಅಲ್ಲಿ ಯಾವುದೇ ಸೆಕ್ರೆಟರಿ ಅಲ್ಲಿ ಅವರು ಮನವಿ ಮಾಡೋಕ್ಕಾಗೋದಿಲ್ಲ ಕೇಂದ್ರ ಸರ್ಕಾರಕ್ಕೆ. ಅಲ್ಲಿ ಕೇಂದ್ರ ಸರ್ಕಾರದಲ್ಲಿ ನಮ್ಮ ಈ ಯೂನಿಯನ್ ಲೀಡರ್ಗಳು ಇದ್ದಾರಲ್ಲ, ಅವರು ಮಾದೇವಯ್ಯ ಅವರು ಇವರು ಅವರೆಲ್ಲ ಹೋಗಿ ಮುಖ್ಯಮಂತ್ರಿಗಳಿಗೆ ತಿಳಿಸಿದ್ರೆ ನಮಗೆ ಒಂದು ಸ್ವಲ್ಪ ಸಹಾಯ ಆಗ್ಬೋದು. ಯಾಕೆಂದ್ರೆ ಇದುವರೆಗೂ ಅವ್ರಿಗೂ ಯಾವುದೇ ಕಾರಣದಿಂದ ಇದನ್ನ ನಮಗೆ ತೊಂದರೆ ಕೊಟ್ಟು 21 ವರ್ಷ ನಮಗಿಂದ ಹಿಂದಿದ್ದವರೆಲ್ಲ ಇನ್ನ ಕಮ್ಮಿ ಸಂಬಳದಲ್ಲಿ ಗೆದ್ಬಿಟ್ಟು ಪಾಪ ಅವರು ತಿನ್ನೋಕೆ ಅನ್ನ ಇಲ್ದಿರ ಓಲ್ಡ್ ಪಿಂಚರ್ ₹500 ಓಲ್ಡ್ ಪಿಂಚರ್ ಮಾಡಿಸ್ಕೊಂಡು ಈಗಿಂದ ಕಾಲ ಕಳೀತಾ ಇದ್ದಾರೆ. ಆದ್ರಿಂದ ಯಾವುದೇ ಕಾರಣಕ್ಕೂ ಈ ಎಂಪ್ಲಾಯೀಸ್ ಅಲ್ಲಿ ದುಡಿದವ್ರಿಗೆ ಅಟ್ಲೀಸ್ಟ್ ಒಂದು ಸ್ವಲ್ಪ ಪಿಂಚನ್ ಆದ್ರೂ ಕೊಡಬೇಕು. ಯಾವುದೇ ಕಾರಣದಿಂದ ಪರ್ಮಿಟ್ ಮಾಡಕ್ಕೆ ಆಗಲ್ಲ ಅಂತ ಹೇಳಬಾರ್ದು ಡಿಪಾರ್ಟ್ಮೆಂಟ್. ಆ ತರ ನಮ್ಮ ಮೇಲಧಿಕಾರಿಗಳಾದವರು ಯೂನಿಯನ್ ಲೀಡರ್ಗಳು ಇದನ್ನ ಮನವರಿಕೆ ಮಾಡಿಕೊಂಡು ಆದಷ್ಟು ಬೇಗ ನಮ್ಮ ಈ ಕೇಂದ್ರ ಸರ್ಕಾರದಲ್ಲಿ ಕೆಲಸ ಮಾಡಿದಂತ ಎಂಪ್ಲಾಯೀಸ್ಗಳಿಗೆ ಪರ್ಮನೆಂಟ್ ಜಾಬ್ ಅಂತ ಕೊಡಿಸಿ ಅಟ್ಲೀಸ್ಟ್ ಯಾವುದೇ ಮುನ್ಸಿಪಾಲಿಟಿ ಆಫೀಸ್ ಯಾವುದೇ ಆಫೀಸಲ್ಲಾಗಲಿ ಒಂದು ಶಿಸ್ತಾಗಿ ಅವರಿಗೆ ಒಂದು ಯೂನಿಫಾರ್ಮ್ ಅಂತ ಕೊಟ್ಟಿದ್ದಾರೆ. ಆದರೆ ನಮ್ದು ಈ ಡಿಪಾರ್ಟ್ಮೆಂಟಲ್ಲಿ ಎಲ್ಲ ನಾವು ಒಂದೊಂದು ಡ್ರೆಸ್ ಹಾಕೊಂಡು ಒಬ್ಬೊಬ್ಬರ ಥರ ಇದ್ದೀವಿ. ನಾವು ಯಾವುದೇ ಡಿಪಾರ್ಟ್ಮೆಂಟ್ ನಮ್ಮನ್ನು ನೋಡಿದ್ರೆ ಪೋಸ್ಟಲ್ ಡಿಪಾರ್ಟ್ಮೆಂಟ್ ಅಂತ ಹೇಳಕ್ಕೆ ಅಸಹ್ಯ ಆಗುತ್ತೆ. ಯಾಕೆ ಅಂದರೆ ಯಾವುದೇ ಶಿಸ್ತಿಲ್ಲ, ಯಾವುದೇ ಒಂದು ಸಮವಸ್ತ್ರ ಕೊಟ್ಟಿಲ್ಲ, ಯಾವುದೇ ಒಂದು ಹೆಲ್ಪ್ ಅಂತ ಕೊಟ್ಟಿಲ್ಲ ನಮಗೆ. ಅದರಿಂದ ಇದು ಸಾಲಿ ಅನ್ಯಾಯ ಆಗಿದೆ ನಮಗೆ ಈ ಗೌರ್ಮೆಂಟಿಂದ. ಗೌರ್ಮೆಂಟಿಂದ ಅನ್ಯಾಯ ಆಗೋದೊಂದು ಗೌರ್ಮೆಂಟ್ನ ನಾವು ಹೇಳೋ ಥರ ಹೇಳಬಾರ್ದು. ಗೌರ್ಮೆಂಟ್ನ ಗೌರ್ಮೆಂಟ್ ಅನ್ಯಾಯ ಮಾಡುತ್ತೆ ಅಂತ ನಮ್ಮ ಯೂನಿಯನ್ ಸೆಕ್ರೆಟರಿಗಳು ಡೆಲ್ಲಿಲಿ ಕೆಲಸ ಮಾಡ್ತಾ ಇದ್ದಾರಲ್ಲ ಅವರು ಸರ್ಕಾರ. ಗ್ರಾಮೀಣ ಅಂಚೆ ನೌಕರರ ಸಂಘದ ತಾಲೂಕು ಅಧ್ಯಕ್ಷ ಶಾಂತಯ್ಯ, ಮುಖಂಡರಾದ ಶ್ರೀನಿವಾಸ್, ಸುಶೀಲಮ್ಮ, ರಂಗಶಾಮಯ್ಯ, ಕೇಶವಮೂರ್ತಿ, ಲೋಕೇಶ್ ಮೊದಲಾದವರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು. ದೇವನಹಳ್ಳಿ ಕಾಂಗ್ರೆಸ್ ಅಭ್ಯರ್ಥಿಯ ಸೋಲು ಹಿನ್ನೆಲೆಯಲ್ಲಿ ಮುಖಂಡರ ಆರೋಪ ಪ್ರತ್ಯಾರೋಪ ಜೋರಾಗಿ ನಡೆಯುತ್ತಿದೆ. ದೇವನಹಳ್ಳಿ ತಾಲೂಕು ಮೀಸಲು ವಿಧಾನಸಭೆ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಸೋಲು ಕಂಡಿದ್ದಕ್ಕೆ ಎರಡು ಬಾಣಗಳಲ್ಲಿ ಆರೋಪ ಪ್ರತ್ಯಾರೋಪ ಕೇಳಿಬರುತ್ತವೆ. ಸತತವಾಗಿ ಎರಡು ಬಾರಿ ಸೋಲಲು ಒಂದು ಬಣವೇ ಕಾರಣ ಎಂದು ಒಂದು ಬಣ ಆರೋಪಿಸುತ್ತಿದೆ. ಮತ್ತೊಂದು ಬಣ ಮಾಜಿ ಶಾಸಕ ವೆಂಕಟಸ್ವಾಮಿಗೆ ಸ್ವಂತ ಬುದ್ದಿಯಿಲ್ಲ, ಅವರ ವ್ಯಕ್ತಿತ್ವ ಸ್ವಭಾವದಿಂದ ಜನರು ಬೇಸತ್ತು ಸೋಲಿಸಿದ್ದಾರೆ. ಸೋತ ಅಭ್ಯರ್ಥಿಯನ್ನೇ ಮೊದಲ ಪಕ್ಷದಿಂದ ಉಚ್ಚಾಟಿಸಬೇಕು ಎಂದು ಮಾಜಿ ಶಾಸಕ ವೆಂಕಟಸ್ವಾಮಿ ವಿರುದ್ದ ಮತ್ತೊಂದು ಬಣ ತಿರುಗುಬಿದ್ದಿದೆ. ದೇವನಹಳ್ಳಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಕಾಂಗ್ರೆಸ್ ಮುಖಂಡರು ಮಾಜಿ ಪ್ರಧಾನಿ ರಾಜೀವ್ ಗಾಂಧಿರವರ 27ನೇ ಪುಣ್ಯ ಸ್ಮರಣ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಾಗ ನಡೆದ ಸಭೆಯಲ್ಲಿ ವೆಂಕಟಸ್ವಾಮಿ ಹಾಗೂ ಅವರ ಆಪ್ತರನ್ನ ತರಾಟೆಗೆ ತೆಗೆದುಕೊಂಡರು. ಜಿಲ್ಲಾ ಪಂಚಾಯಿತಿ ಸದಸ್ಯ ಲಕ್ಷ್ಮೀನಾರಾಯಣಪ್ಪ ಮಾತನಾಡಿ, ನಾನೇ ತಾಲೂಕಿಗೆ ದೊಡ್ಡ ಮನುಷ್ಯ ಎಂದು ಬಿಂಬಿಸಿಕೊಂಡು ಶಾಸಕರಾದ ಮೇಲೆ ತಾಲೂಕಿನಲ್ಲಿ ಇರದೇ ಅವರದ್ದೇ ಕಾರ್ಯದಲ್ಲಿ ಮುಗ್ಧರಾದರು. ಎಸಿ ರೂಂನಲ್ಲಿ ಕುಳಿತುಕೊಂಡರೆ ತಾಲೂಕಿನ ಮತದಾರರ ಪಾಡಿನ ಇದನ್ನ ಅರಿತ ಮತದಾರರು ಸೋಲಿಸಿದ್ದಾರೆಂದು ಆರೋಪಿಸಿದ್ರು. ತಾಲೂಕ್ ಪಂಚಾಯಿತಿ ಆಫೀಸ್ ಹೆಂಗ್ ಸ್ವಾಮಿ ಅವರು ಎಲ್ಲಿ ಕುಂತ್ಕಂತ ಇದ್ರು ಆಫೀಸ್, ಅವ್ರದೇ ಆಫೀಸ್, ಎಸಿ ಆಫೀಸ್, ಎಸಿ ಆಫೀಸ್ ಕುಂತ್ಕಂಡ್ರು. ಎಸಿ ಆಫೀಸ್ ಅಲ್ಲಿ ಇವ್ರ ಜನಸಂಪರ್ಕ ಯಾಕ್ಬತ್ತಾರ? ಜನ ಇರತ್ತಾಗ ತಾಲೂಕ್ ಆಫೀಸು ತಾಲೂಕ್ ಪಂಚಾಯಿತಿನೋ ಬಂದು ಕುಂತ್ಕಂಡ್ರೆ ಯಾವಾಗ ನೋಡು ನಾಲ್ಕು ಗಾಡಿ ಫಾಲೋ ಮಿ ಅದು ನಾಲ್ಕು ಕಾರು ನಂಬರು ಚೇಂಜ್ ಇಲ್ಲ, ಅದ್ರಾಗಿಲ್ಲ ಜನನೂ ಚೇಂಜ್ ಇಲ್ಲ. ಬಾಕಿದವ್ರಿಗೆಲ್ಲ ಏನಾಗ್ತದ? 2 ಲಕ್ಷ ಜನ ಇರತ್ತಾಗ ನಾಲ್ಕು ಕಾರಾಗಿರೋ ಜನನೇ ಇವ್ರು ನೋಡಿಬಿಟ್ರೆ ಬಾಕಿದವ್ರ ಗತಿ ಏನು? ಬಾಕಿದವ್ರೇನು? ಮುಖಂಡ ಚನ್ನಪ್ಪ ಮಾತನಾಡಿ, ಬಿಜೆಪಿ ಪಕ್ಷದ ಅಭ್ಯರ್ಥಿ ಮತದಾನದ ಹಿಂದಿನ ದಿನ ಕಾಣೆಯಾದರು, ಆದ್ದರಿಂದ ಮತಗಳು ಜೆಡಿಎಸ್ಗೆ ಬಂದವು, ಕಾಂಗ್ರೆಸ್ ಸೋಲಿಗೆ ಕಾರಣವಾಯಿತು. ಇದನ್ನ ಅರ್ಥ ಮಾಡಿಕೊಳ್ಳದೆ ಇಲ್ಲಸಲ್ಲದ ಆರೋಪ ಮಾಡಿದ್ದಾರೆ. ಅವರು ಹೇಳುತ್ತಿರುವ ವಿಚಾರದಲ್ಲಿ ಯಾವುದೇ ಹುರುಳಿಲ್ಲ ಎಂದು ಮಾಜಿ ಶಾಸಕರ ವಿರುದ್ದ ಕಿಡಿಕಾರಿದ್ರು.
ನಾನು ಪತ್ರಿಕೆ ಮಾಧ್ಯಮದಲ್ಲಿ ಹೇಳೋದಕ್ಕೆ ಇಷ್ಟಪಡೋದಿಲ್ಲ. ನಾವು ವಿರೋಧ ಪಕ್ಷದಲ್ಲಿ ಇದ್ದಂತ ಜೆಡಿಎಸ್ ಅಭ್ಯರ್ಥಿಗಳು ಇವತ್ತು ಹಣಕಾಸಿನಲ್ಲಿ ನಮ್ಮ ಎಲ್ಲರನ್ನು ಕೊಂಡಾಕಿದ್ದಾರೆ. ಮತ ಬಾಂಧವರಿಗೆ ಯಥೇಚ್ಛವಾಗಿ ಹಣವನ್ನು ನೀಡಿದ್ದಾರೆ. ಹಾಗಾಗಿ ನಮಗೆ ನಾವು ಅನ್ಕೊಂಡ ರೀತಿಯಲ್ಲಿ ನಮಗೆ ಮತವನ್ನು ಕೊಡೋದಕ್ಕಾಗಲಿಲ್ಲ. ನಿನ್ನೆ ದಿನ ನಮ್ಮ ಪರವಾಗೊಂಡಿರ್ತಕ್ಕಂಥ ಅಣ್ಣಾಮೇರವರು ಆಪಾದನೆಯನ್ನು ಮಾಡಿದ್ದಾರೆ. ಅವ್ರ ಜೊತೆಯಲ್ಲಿ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರು ಸಹ ಆಪಾದನೆಯನ್ನು ಮಾಡಿದ್ದಾರೆ. ದಯವಿಟ್ಟು ಅವರಲ್ಲಿ ಏನಾದರೂ ಆ ರೀತಿ ನಾವೆಲ್ಲ ವಿರೋಧವಾಗಿ ವಿರೋಧ ಮಾಡಿದ್ದೀವಿ ಅಂತ ಏನಾದರೂ ಅವರಲ್ಲಿ ಪ್ರೂವ್ ಇದ್ರೆ ಖಂಡಿತವಾಗಿ ಅವರೇನು ಅದು ಜಿಲ್ಲಾ ಪಂಚಾಯತಿಯಲ್ಲಿ ಮಾಡಿರ್ತಕ್ಕಂಥ ಕಾಮಗಾರಿಗಳಿರ್ಬೋದು, ಕೆಲಸ ಕಾರ್ಯಗಳಿರ್ಬೋದು, ತಾಲೂಕು ಪಂಚಾಯತಿಯಲ್ಲಾಗಿರ್ತಕ್ಕಂಥದ್ದಿರ್ಬೋದು. ಮುಖಂಡರಾದ ರವಿಕುಮಾರ್, ಲಕ್ಷ್ಮಣ್ ಗೌಡ, ಶ್ರೀನಿವಾಸ್ ಗೌಡ, ಚೇತನ್ ಗೌಡ, ನಾರಾಯಣ ಸ್ವಾಮಿ, ಮುನಿರಾಜಪ್ಪ ಇತರರು ಇದ್ದರು. ಇಲ್ಲಿಗೆ ಈ ಡಿಜಿಟಲ್ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಇದುವರೆಗೂ ಸುದ್ದಿ ಕೊಟ್ಟಿದ್ದು ನಾನು KR ಪಾಲಾಕ್ಷ. ಹೆಚ್ಚಿನ ಮಾಹಿತಿಗೆ ತಪ್ಪದೇ ವೀಕ್ಷಿಸಿ ಈ ಡಿಜಿಟಲ್.